ಮಾಜಿ ಶಾಸಕ ಹಾಗೂ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹೆಚ್ ಗೋಪಾಲ್ ಭಂಡಾರಿ ಅವರು ತಮ್ಮ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿಯ ವಿರುದ್ಧ ಕಿಡಿಕಾರಿದ್ದಾರೆ। ಬಿಜೆಪಿಯವರು ಟಿಪ್ಪು ಜಯಂತಿಯಲ್ಲಿ ದ್ವಂದ್ವ ನೀತಿ ಅನುಸರಿಸುತ್ತಿದ್ದಾರೆ। ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ಶೋಭಾ ಸೇರಿದಂತೆ ಇನ್ನಿತರ ನಾಯಕರು ಕೆಜೆಪಿಯಲ್ಲಿದ್ದಾಗ ಟಿಪ್ಪು ಜಯಂತಿಯನ್ನು ಆಚರಿಸಿದ್ದರು। ಈಗ ಇವರೇ ಟಿಪ್ಪು ಜಯಂತಿಯನ್ನು ವಿರೋಧಿಸುವುದು ನಾಚಿಕೆಯ ಸಂಗತಿ ಎಂದು ಆರೋಪಿಸಿದ್ದಾರೆ। ಟಿಪ್ಪು ಜಯಂತಿಯನ್ನು ವಿರೋಧಿಸಲಿಕ್ಕೆ ನೈತಿಕ ಹಕ್ಕೇ ಇಲ್ಲ ಅಂತ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ। ಟಿಪ್ಪು ಕರ್ನಾಟಕ ರಾಜ್ಯದಲ್ಲೇ ಹುಟ್ಟಿದವನು, ಕನ್ನಡಿಗ, ಜೊತೆಗೆ ಬ್ರಿಟಿಷರ ವಿರುದ್ಧ ಎರಡು ಮೂರು ಯುದ್ಧದಲ್ಲಿ ಯುದ್ಧ ಮಾಡಿ ತನ್ನ ಮಕ್ಕಳನ್ನು ಅಡವಿಟ್ಟು ಅದರ ಜೊತೆಗೆ ಬ್ರಿಟಿಷರ ಎದುರಿನ ಯುದ್ಧದಲ್ಲಿ ವೀರಮರಣವನ್ನು ಪಡೆದಂತ ಒಬ್ಬ ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ಒಬ್ಬ ನೇತಾರ। ಇಂತ ನೇತಾರರು ನಮ್ಮ ರಾಷ್ಟ್ರದಲ್ಲಿ ಸಾಕಷ್ಟು ಜನ ಇದ್ದಾರೆ। ಅವರೆಲ್ಲರ ಜಯಂತಿ ಹಾಗೆ ಇದರ ಒಂದು ಜಯಂತಿಯನ್ನು ಕೂಡ ಆಚರಿಸುವಂತದ್ದು ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ, ಅದು ಸರಿಯಾಗಿದೆ ಅಂತ ನನ್ನ ಭಾವನೆ। ಆದರೆ ಇವರಿಗೆ ಒಂದು ದ್ವಂದ್ವ ನಿಲುವನ್ನು ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ।